ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಕೋಳಿ ಕೋಳಿಕತೆ ನಮ್ಮ ಊರಿನ ಹಳೆ ಮುದುಕರಲ್ಲಿ ಬಾಳ ಹಳಬ ಜೋಗ್ಯೋ ಅಂಜಪ್ಪ ಯಾವುದಾದರೂ ಮಾತಿಗೆ ಬಂದರೆ ಅಂಜಪ್ಪ ತಾನು ಹೈದನಾಗಿದ್ದಾಗ ಅದು ಇದು ಆಯಿತು ಎಂದು ಹೇಳುತ್ತಾನೆ ಅಂತಹ ಸಮಾಚಾರವನ್ನು ನೋಡಿದವರು ಇನ್ನೂ ಯಾರೂ ಈಗ ಜೀವಂತರಾಗಿಲ್ಲ ಸಿಪಾಯಿದಂಗೆ ಆದ ಕಾಲಕ್ಕೆ ಅಂಜಪ್ಪ ಹುಡುಗನಂತೆ ಈಗವನ ವಯಸ್ಸು ಕೇಳಿದರೆ ಅವನು ನೂರು ವರ್ಷ ಇರಬೇಕು ಎನ್ನುತ್ತಾನೆ ಈಗ ಹತ್ತು ವರ್ಷಗಳಿಂದ ಅವನಿಗೆ ನೂರು ವರ್ಷ ವಯಸ್ಸು ಮುಖ್ಯವಾಗಿ ಈ ಕಾರಣದಿಂದ ಅಂಜಪ್ಪ ಎಲ್ಲ ಸಂದರ್ಭದಲ್ಲಿಯೂ ಎಂಥವರಿಗಾದರೂ ಬುದ್ಧಿ ಹೇಳುವ ಅಧಿಕಾರವನ್ನು ಪಡೆದಿದ್ದಾನೆ ಈ ವಿಚಾರದಲ್ಲಿ ಇತರರಿಗೆ ಏನಾದರೂ ಸಂದೇಹವಿದ್ದರೂ ಅಂಜಪ್ಪನಿಗೆ ಲೇಷವಾದರೂ ಇಲ್ಲ ಹೀಗೆ ಮಾಡು ಹಾಗೆ ಮಾಡು ಎಂದು ಅಂಜಪ್ಪ ಹೇಳಿದಾಗ ಯಾರಾದರೂ ಒಡನೆ ಒಪ್ಪದೇ ಇದ್ದರೆ ಅವನು ಏನಯ್ಯ ಇದು ನಿಮ್ಮಪ್ಪ ಮಗುವಾಗಿದ್ದಾಗಲೇ ನನ್ನ ಗಡ್ಡ ನೆರೆತಿತ್ತು ನನ್ನ ಮಾತು ನಿನಗೆ ಐತೆ ಎಂದು ಕೇಳುವನು ಪ್ರಾಯಶಃ ವಿಸ್ತಾರವಾದ ಅವನ ಅನುಭವದ ಫಲವಾಗಿ ಅವನು ಕೊಡುವ ಬುದ್ಧಿವಾದ ಒಳ್ಳೆಯದಾಗಿ ಇರುತ್ತದೆ ಮೂರು ದಿವಸದ ಹಿಂದೆ ಅಂಜಪ್ಪ ರಂಗಪ್ಪನ ಮನೆಗೆ ಬಂದಿದ್ದ ರಂಗಪ್ಪನಿಗೆ ನಮ್ಮ ತಾಲೂಕಿನಲ್ಲಿ ಬೆಂಚು ಮೆಜಿಸ್ಟ್ರೇಟು ಕೆಲಸಕ್ಕೆ ನೇಮಿಸಿ ಈಗ ಕೆಲವು ದಿನಗಳ ಹಿಂದೆ ಆರ್ಡರ್ ಬಂದಿತ್ತು ನಮ್ಮ ಊರಿನ ಜನಕ್ಕೆಲ್ಲ ಬಹಳ ಸಂತೋಷ ನಮ್ಮ ಶಾನುಭೋಗರು ಸಜಾ ಕೊಡುವ ಅಧಿಕಾರ ಪಡೆದಿದ್ದಾರೆ ಅಂತ ಹಳ್ಳಿಯ ಜನರಿಗೆ ಈ ಸಜಾ ಕೊಡುವುದು ಎನ್ನುವುದು ಬಹು ದರ್ಪದ ಶಕ್ತಿ ಎಂಬ ಭಾವನೆ ಏನಿಲ್ಲ ಎಂದರೂ ಈ ಅಧಿಕಾರ ಬಂದವನು ಒಬ್ಬ ಸುಬೇದಾರನಿಗೆ ಸಮನಾದ ಹಾಗೆ ಲೆಕ್ಕ ಪೂರ್ವದಲ್ಲಿ ಸುಬೇದಾರರಿಗೆ ಮತ್ತು ಅವರಿಗೆ ಮೇಲ್ಪಟ್ಟವರಿಗೆ ಮಾತ್ರ ಈ ಅಧಿಕಾರವಿತ್ತು ಆದ್ದರಿಂದ ಹಾಗೇನೇ ನೋಡಿದರೆ ಈ ಅಧಿಕಾರ ಬಂದ ಮನುಷ್ಯ ಸುಬೇದಾರನಿಗಿಂತ ಒಂದು ಗುಲಗಂಜಿಯಷ್ಟು ಮೇಲಿನ ಹುದ್ದೆ ಪಡೆದ ಹಾಗೆಯೇ ಗ್ರಾಮದ ಮುಖ್ಯ ವೃದ್ಧನಾದ ಅಂಜಪ್ಪ ತನ್ನೂರ ಶಾನುಭೋಗರಿಗೆ ಬಂದ ಈ ಮರ್ಯಾದೆಯ ಸಮಾಚಾರವನ್ನು ಕೇಳಿ ಅವರನ್ನು ಮಾತಾಡಿಸುವುದಕ್ಕೆ ಮತ್ತು ಸ್ವಲ್ಪ ಬುದ್ಧಿವಾದ ಹೇಳುವುದಕ್ಕೆ ಬಂದ ಅಂಜಪ್ಪ ಬಂದದ್ದನ್ನು ನೋಡಿ ರಂಗಪ್ಪ ಬಾ ಅಂಜಪ್ಪ ಕುಳಿತುಕೋ ಎಂದ ಅಂಜಪ್ಪ ಏನಪ್ಪನು ನಿಮಗೆ ಮೇಸ್ಟೇಟು ಕೆಲಸ ಬಂದಂತಲ್ಲ ಭಾಳ ಸಂತೋಷ ಅದಿರಲಿ ನಿಂಗೊಂದು ಮಾತು ಹೇಳಬೇಕು ಅಂತ ಬಂದೆ ಎಂದ ರಂಗಪ್ಪ ಏನು ಮಾತು ಅಂಜಪ್ಪ ಹೇಳು ನೀ ಅನುಭವಿಸ್ತಾ ನಮ್ಮಂಥವ್ರಿಗೆ ತಿಳಿಯಬೇಕಾದ್ದು ನಿನಗೆ ನೂರು ಮಾತು ಗೊತ್ತಿದೆ ಅಂಜಪ್ಪ ಅದಕ್ಕಾಗಿ ನಾ ಬಂದದ್ದು ನೀ ಮೇಸ್ಟೇಟ್ ಆದಿ ಅಂತಲ್ಲ ಜನರು ಎದುರಿಗೆ ಬಂದಾಗ ಇವರು ಸತ್ಯವಂತರು ಇವ್ರು ಕಳ್ಳರು ಅಂತ ಸರಿಯಾಗಿ ತಿಳ್ಕೊಂಡು ಶಿಕ್ಷೆ ಕೊಡಬೇಕು ಈ ಪೊಲೀಸವರು ಲಾಯರ್ಗಳು ಹೇಳೋ ಮಾತು ಕೇಳ್ಕೊಂಡು ಶಿಕ್ಷೆ ಕೊಡಬಾರ್ದು ಅದನ್ನೇ ನಿಂಗೆ ಹೇಳೋಕೆ ಅಂತ ಬಂದೆ ರಂಗಪ್ಪ ನಿನ್ನೇಲೆ ಯಾವುದಾದ್ರೂ ಮೇಸ್ಟಿಟ್ಟು ಫಿರ್ಯಾದಾಗಿದ್ದೆ ಅಂಜಪ್ಪ ಅದ್ನೇ ಅಣ್ಣನ ಹೇಳೋಕೆ ಬಂದಿದ್ದು ನಿನಗೆ ಒಂದು ಕೋಳಿ ಕದ್ದೆ ಅಂತ ಫಿರ್ಯಾದ್ ಮಾಡಿದರು ಕದಿಲಿಲ್ಲ ಅಂತ ನಾನು ಕದ್ದೆ ಅಂತ ಅವರು ಕೊನೆಗಿನ ತಪ್ಪಿತಸ್ಥ ಅಂತ ಮಾಡಿದರು ಇಪ್ಪತ್ತು ರೂಪಾಯಿ ಜುಲ್ಮಾನೆ ಕೊಟ್ಟರೆ ಹಾಗೆ ಬಿಡ್ತೀವಣ್ಣ ಆಗದಿದ್ದರೆ ಜೈಲು ಅಂದರು ಜುಲ್ಮಾನೆ ಕೊಟ್ಟು ಮಾನವಾಗಿ ಬಂದೆ ರಂಗಪ್ಪ ನೀನು ಕೋಳಿ ಕದ್ದೆ ಅಂತ ಅವ್ರು ಹೆಂಗೆ ಹೇಳಿದರು ಕೋಳಿ ನಿನ್ನ ಹತ್ತಿರ ಇತ್ತೇನು ಅಂಜಪ್ಪ ಇತ್ತು ನನ್ನಪ್ಪನು ಹಾಳ್ಮುಂಡೆ ಕೋಳಿ ನಂತವ ನಾನು ಸಿಕ್ಕಾಕೊಂಡಿದ್ದು ರಂಗಪ್ಪ ಇನ್ನಿನ್ ಕದ್ದೆ ಹಂಗಾಯ್ತು ಅಂಜಪ್ಪ ಅದ್ನೇ ಅಪ್ನನ್ನ ಹೇಳೋದು ಕೋಳಿ ನಂತವ ಇತ್ತು ಆದರೆ ನಾನು ಅದನ್ನ ಕದಿಲಿಲ್ಲ ರಂಗಪ್ಪ ಹಾಗಾದ್ಮೇಲೆ ಏನು ಸಮಾಚಾರ ಸೆರೆಗೆ ಹೇಳಿಬಿಡು ಕೇಳನಂತೆ ಎಂದ ಅಂಜಪ್ಪ ಹೇಳಿದ ಇದು ನಡೆದದ್ದು ಸುಮಾರು ನಲವತ್ತು ವರ್ಷಗಳ ಹಿಂದೆ ಇರಬಹುದು ಆಗ ಅಂಜಪ್ಪನಿಗೆ ಮದ್ಯ ವಯಸ್ಸು ಆಗಿನ ದಿವಸಕ್ಕೆ ಅವನು ತನ್ನ ಕಸುಬಿಗಾಗಿ ಊರು ಊರು ಸುತ್ತುತ್ತಾ ಇದ್ದ ಅವನು ಹೋಗುತ್ತಿದ್ದ ಊರುಗಳಲ್ಲಿ ಕಾಳಾಪುರ ಒಂದು ಕಾಳಾಪುರ ತಕ್ಕ ಮಟ್ಟಿಗೆ ದೊಡ್ಡ ಊರು ಆದ್ದರಿಂದ ಅಂಜಪ್ಪ ಅಲ್ಲಿ ಹೋದಾಗ ಎರಡು ದಿವಸ ಮೂರು ದಿವಸ ಇದ್ದು ಬಿಡುವುದು ಉಂಟು ಅಂಜಪ್ಪ ನೋಡುವುದಕ್ಕೆ ಚೆನ್ನಾಗಿದ್ದ ಇದರ ಜೊತೆಗೆ ಅವನು ಅಲಂಕಾರ ಬೇರೆ ಮಾಡಿಕೊಂಡು ಹಳ್ಳಿಗೆ ಹೋದರೆ ಇವನ ರೂಪಕ್ಕೆ ಮೆಚ್ಚುವ ಹಳ್ಳಿಯ ಹೆಂಗಸರು ಇರುತ್ತಿದ್ದುದು ನಾಟಕದಲ್ಲಿ ಸುಂದರವಾದ ನಟನನ್ನು ಮೆಚ್ಚುವ ಸ್ತ್ರೀಯರಿರುವಂತೆ ಸಹಜವಾದಂತೆ ಸ್ವಲ್ಪ ವಯಸ್ಸಾದ ಹೆಂಗಸರಾದರೆ ಅವರ ಜೊತೆ ಕೂತು ಮಾತಾಡುವುದಕ್ಕೆ ಅಂಜಪ್ಪ ಹಿಂದೆಗೆಯುತ್ತಿರಲಿಲ್ಲ ಯಾಕೆಂದರೆ ಇವನ ಸಂಗಡ ಮಾತಾಡಿದ್ದಕ್ಕಾಗಿ ಅವರನ್ನು ಗದರಿಸುವವರು ಇರುತ್ತಿರಲಿಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನವರಾದರೆ ಅಂಜಪ್ಪ ಹಿಂದೆಗೆಯುತ್ತಿದ್ದ ಮನೆಯ ಗಂಡಸರು ನೋಡಿದರೂ ಏನಯ್ಯ ಜೋಗಿ ಭಿಕ್ಷೆ ತೆಗೆದುಕೊಂಡು ಹೋಗೋದು ಬಿಟ್ಟು ಮನೆ ಹೆಂಗಸರು ಕೂಡ ಸರಸವಾಡ್ತಾ ಇದೆಯಾ ನಡಿಯಾಚೆಗೆ ಎನ್ನುವರು ಹೊರಗಿನವರು ಕಂಡರು ಏನಂಜಪ್ಪ ಪರವಾಗಿಲ್ಲ ಎಂದು ನಗುವರು ಭಿಕ್ಷೆಯಿಂದ ಜೀವಿಸುವ ಮನುಷ್ಯನಿಗೆ ಈ ಎರಡು ಮಾತುಗಳು ಕಷ್ಟವೇ ಕಾಳಾಪುರದಲ್ಲಿ ಒಂದು ಸಲಹೆಯವನು ಹೋಗಿದ್ದಾಗ ಆ ಊರಿನ ಗೌಡನ ಹೆಂಡತಿ ಇವನನ್ನು ಕೂರಿಸಿಕೊಂಡು ಪದ ಕೇಳಿದಳಂತೆ ಗೌಡನಿಗೆ ಇವಳು ಮೂರನೇ ಹೆಂಡತಿ ಪದ ಹೇಳಿದ ಮೇಲೆ ಅವಳು ಇವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಟ್ಟಳು ಇವನು ಹಾಕಿಕೊಂಡು ಸ್ವಲ್ಪ ಹೊತ್ತು ಕುಳಿತ ಮಧ್ಯೆ ಗೌಡ ಬಂದು ಇವನ ಮೇಲೆ ಬಹಳ ಕೋಪಗೊಂಡ ಅಂಜಪ್ಪ ಸಾಮಾನ್ಯವಾಗಿ ಬದಲು ಹೇಳುವವನಲ್ಲ ಗೌಡ ಸ್ವಲ್ಪ ಕೆಟ್ಟ ಮಾತುಗಳನ್ನು ಹೇಳಿದ್ದರಿಂದ ಇವನಿಗೂ ರೇಗಿತು ತಾನು ಬದಲಿಗೆರಡು ಮಾತುಗಳನ್ನು ಹೇಳಿ ಜೋಳಿಗೆ ತೆಗೆದುಕೊಂಡು ಹೊರಟು ಹೋದ ಇದಾದ ಮೇಲೆ ಅಂಜಪ್ಪ ಕಾಳಾಪುರಕ್ಕೆ ಒಂದು ಸಲವೋ ಎರಡು ಸಲವೋ ಹೋಗಿದ್ದ ಏನು ವಿಶೇಷ ನಡೆಯಲಿಲ್ಲ ಮೂರನೇ ಸಲ ಹೋಗಿದ್ದಾಗ ಆ ಊರಿನ ಎಂಥದ್ದೋ ಕೇರಿಯಲ್ಲಿ ಒಂದು ಜಗಲಿಯ ಮೇಲೆ ಕೂತು ಪದ ಹೇಳುತ್ತಿರಬೇಕಾದರೆ ಪಕ್ಕದ ಮನೆಯ ಹೆಣ್ಣು ಒಬ್ಬಳು ಪದವನ್ನು ಕೇಳುತ್ತಾ ಅವರ ಬಾಗಿಲಲ್ಲಿ ನಿಂತುಕೊಂಡಿದ್ದಳು ಪದವನ್ನು ಮುಗಿಸಿ ಹೊರಡುವುದರಲ್ಲಿ ಇದ್ದನು ಆಗ ಅವಳು ಅವನನ್ನು ಕರೆದು ಭಿಕ್ಷೆಯನ್ನು ಹಾಕಿದಳು ಮಾರನೆಯ ದಿವಸ ಅಂಜಪ್ಪ ಅಲ್ಲಿಗೆ ಹೋಗಿ ಪದವನ್ನು ಹೇಳಿದ ಆ ಹೆಣ್ಣು ಅವನನ್ನು ಕರೆದು ತನ್ನ ಮನೆಯ ಹತ್ತಿರ ಕೂರಿಸಿ ಪದ ಹೇಳಿಸಿ ಭಿಕ್ಷೆಯನ್ನು ಹಾಕಿದಳು ಅದು ಹಳ್ಳಿಗೆ ತಕ್ಕ ಮಟ್ಟಿಗೆ ದೊಡ್ಡ ಮನೆ ಅಂಜಪ್ಪ ಅದು ಯಾರ ಮನೆ ಎಂದು ವಿಚಾರಿಸಿದ ಆ ಹುಡುಗಿ ಯಾರ ಮಗಳೆಂದು ವಿಚಾರಿಸಿದ ಯಾರದೋ ಮನೆ ಅದರ ಹೆಸರು ನನಗೀಗ ಜ್ಞಾಪಕವಿಲ್ಲ ಅವರು ಪುಣ್ಯವಂತರು ಹುಡುಗಿ ಅಷ್ಟೇನು ಒಳ್ಳೆಯವಳಲ್ಲವಂತೆ ಅದು ಅಂಜಪ್ಪನಿಗೆ ಆಗ ತಿಳಿಯದು ಮನೆಯಲ್ಲಿ ಆ ಹುಡುಗಿ ಅವಳ ಗಂಡ ಅವಳ ಅತ್ತೆ ಮೂರೇ ಜನ ಅವರು ಕೋಳಿ ಸಾಕುತ್ತಾ ಇದ್ದರು ಕೋಳಿ ವ್ಯಾಪಾರವನ್ನು ಸಹ ಮಾಡುತ್ತಾ ಇದ್ದರಂತೆ ಅಂಜಪ್ಪ ಆಮೇಲೆ ಕಾಳಾಪುರಕ್ಕೆ ಹೋದಾಗ ಪುನಃ ಅವರ ಮನೆಗೆ ಹೋದ ಹುಡುಗಿ ಬಹಳ ಚೆನ್ನಾಗಿರುವಳು ಅಂಜಪ್ಪನಿಗೆ ಕೆಟ್ಟ ಉದ್ದೇಶವೇನೂ ಇಲ್ಲ ಆದರೆ ಅವಳು ಬಹಳ ಮೆಚ್ಚುವುದರಿಂದ ಅವಳಿಗೆ ಪದ ಹೇಳಬೇಕು ಅವಳು ಸಂತೋಷ ಪಡುವುದನ್ನು ನೋಡಬೇಕೆಂದು ಇವನಿಗೆ ಚಪಲ ಕೇರಿಯ ಜನಕ್ಕೆ ಪದ ಹೇಳಿ ಅವರೆಲ್ಲ ಹೊರಟು ಹೋದ ಮೇಲೆ ಅಂಜಪ್ಪ ಈ ಹುಡುಗಿಯ ಮನೆಯ ಬಾಗಿಲ ಮುಂದೆ ಕುಳಿತು ಎಲೆ ಅಡಿಕೆ ಹಾಕಿಕೊಳ್ಳುತ್ತಿದ್ದ ಸ್ವಲ್ಪ ಹೊತ್ತಿನ ಮೇಲೆ ಹುಡುಗಿ ಬಾಗಿಲ ಬಳಿ ಬಂದು ಅಂಜಪ್ಪ ನೀನು ಈ ಊರಿಂದ ಕೆಡದು ಹೋಗುವಾಗ ಹೀಗೆ ಬಂದು ಹೋಗು ಎಂದಳು ಅಂಜಪ್ಪ ಯಾಕಮ್ಮ ನಾನೀಗ ಹೊರಡುವನೆ ಎಂದ ಅವಳು ನಿನ್ನ ಪದ ಕೇಳಿ ಭಾಳ ಸಂತೋಷ ಆಯಿತು ನಿನಗೇನಾದರೂ ಕೊಡೋಣ ಅಂತ ಭಾಳ ಸಲ ಅಂದ್ಕೊಂಡೆ ಅಂದರೆ ನೀ ಅದನ್ನ ತಗೊಂಡು ಬೇಗನೆ ಹೊರಟು ಬಿಡಬೇಕು ನಮ್ಮ ಮತ್ತೆಗೆ ತಿಳಿದರೆ ತಂಟೆ ಮಾಡ್ತಾಳೆ ಎಂದಳು ಅಂಜಪ್ಪನಿಗೆ ತೆಗೆದುಕೊಳ್ಳುವುದಕ್ಕೆ ಭಯ ಒಲ್ಲೆ ಎನ್ನುವುದಕ್ಕೆ ಇಷ್ಟವಿಲ್ಲ ಆದರೆ ಅವನು ಏನು ಹೇಳೋದಕ್ಕೂ ಮುಂದಾಗಿ ಹುಡುಗಿ ಒಳಗೆ ಹೋಗಿ ಅಲ್ಲಿಂದ ಅಂಜಪ್ಪ ಇಲ್ಲಿ ಬಾ ಎಂದಳು ಇವನು ಒಳಗೆ ಹೋದ ಹುಡುಗಿಯ ಒಂದು ಕೋಳಿಯನ್ನು ಇವನ ಜೋಳಿಗೆ ಒಳಕ್ಕೆ ಹಾಕಿದಳು ಹೊರಟೋಗು ಹೊರಟೋಗು ಎಂದಳು ಏನು ಎತ್ತ ಎಂಬ ಬಹಳ ಯೋಚನೆ ಮಾಡದೆ ಅಂಜಪ್ಪ ಹೊರಟು ಬಂದ ಈಗ ಯಾರಾದರೂ ಹಿಡಿದರೆ ಏನು ಗತಿ ಎಂದು ಅವನ ಎದೆ ಡಬಡಬ ಎಂದು ಬಡಿದುಕೊಳ್ಳತೊಡಗಿತ್ತು ಹುಡುಗಿ ಒಳಗಿಂದ ಭದ್ರಾ ಅಂಜಪ್ಪ ನಾನು ಕೊಟ್ಟೆ ಅಂತ ಯಾರಿಗಾದರೂ ಹೇಳಿಯಾ ಎಂದು ಹೇಳಿದಳು ಅಂಜಪ್ಪ ಏನು ಮಾತಾಡದೆ ಬೇಗನೆ ಹೊರಟು ಬಿಟ್ಟ ಊರಿನ ಹೊರಗಡೆ ಅರ್ಧ ಮೈಲಿ ದೂರದಲ್ಲಿ ಒಂದು ಬಾವಿ ಅಲ್ಲಿಯವರೆಗೆ ಒಂದೇ ಸಮನೆ ನಡೆದು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡು ಈ ನಡೆದ ಸಮಾಚಾರವನ್ನು ನೆನೆಯುತ್ತಾ ಎಲೆ ಅಡಿಕೆ ಮೆಲ್ಲುತ್ತಿದ್ದ ಅಂಜಪ್ಪನಿಗೆ ಇದರ ಹಾಗೆ ಆ ಮೊದಲು ಆಗಿರಲಿಲ್ಲ ಅವನಿಗೆ ತಿರುಗಿ ಹಾಗಾಗಬಾರದು ಎನ್ನಿಸಿತು ಕೋಳಿಯನ್ನು ಒಳ್ಳೆ ಒಳ್ಳೆಯ ಪದಾರ್ಥವೇ ಅದನ್ನು ಸುಮ್ಮನೆ ಯಾರು ಕೊಡಬೇಕು ಆದರೆ ಕಂಡ ಹಾಗೆ ಕೊಡೋ ಭಿಕ್ಷೆ ಒಂದು ಮಾದರಿ ಹೀಗೆ ಮರೆಯಿಂದ ಕೊಡೋ ಭಿಕ್ಷೆ ಒಂದು ಮಾದರಿ ಅದರಲ್ಲಿ ಮೋಸ ಇಲ್ಲ ಇದರಲ್ಲಿ ಮೋಸ ಸೇರಿಹೋಯಿತು ಅಂಜಪ್ಪ ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲಿ ತಿರುವಿ ಹಾಕುವುದರಲ್ಲಿ ತಾನು ಅಲ್ಲಿರುವುದು ಕ್ಷೇಮವಲ್ಲವೆಂಬುದನ್ನು ಮರೆತನು ಸ್ವಲ್ಪ ಹೊತ್ತಿನ ಮೇಲೆ ಯಾರೋ ಒಬ್ಬ ಊರಿನ ಕಡೆಯಿಂದ ಬಂದು ಇವನ ಬಳಿ ನಿಂತ ಏನಂಜಪ್ಪ ಕುಂತ್ಕೊಂಡೆ ಎಂದನು ಅಂಜಪ್ಪ ಕುಂತ್ಕೊಂಡೆ ಅಪ್ಪ ಎಂದ ಹಳ್ಳಿಯವನು ಜೋಳಿಗೆ ತುಂಬ್ತೋ ಎಂದ ಅಂಜಪ್ಪ ಸಾಮಾನ್ಯ ಎಂದ ಹಳ್ಳಿಯವನು ಇದೇನು ರಾಗಿನೋ ಎಂದು ಜೋಳಿಗೆಯ ಬಾಯನ್ನು ತೆರೆದು ಅದನ್ನು ಇಣಿಕಿ ನೋಡಿದ ಅದರಲ್ಲಿ ಕೋಳಿ ಬಂದವನು ಇದೇನಂಜಪ್ಪ ಕೋಳಿಯದೆ ಎಂದ ಅವನಿಗೆ ಎದೆ ಜಗ್ಗೆಂದಿತು ಅವನು ಹೌದಪ್ಪ ಅಲ್ಲೊಬ್ಬರು ಮನೆಯಲ್ಲಿ ಕೊಟ್ಟರು ಎಂದ ಇನ್ನೂ ಮಾತಾಡ್ತಾ ಕುಳಿತರೆ ಯಾರು ಎಂತ ಎಂದು ಪ್ರಶ್ನೆ ಬರುವುದೆಂದು ಎದ್ದು ಜೋಳಿಗೆಯನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಡಲು ಸನ್ನದನಾದ ಈ ಹೊತ್ತಿಗೆ ಊರ ಕಡೆಯಿಂದ ಒಬ್ಬ ವಯಸ್ಸಾದ ಹೆಂಗಸು ಜೊತೆಯಲ್ಲಿ ಯಾವನೊಬ್ಬನನ್ನು ಕರೆದುಕೊಂಡು ಬೇಗ ಬೇಗನೆ ಇವನ ಕಡೆಗೆ ಬರುತ್ತಿರುವುದು ಕಂಡಿತು ಅವನ ಹಿಂದೆ ಸ್ವಲ್ಪ ದೂರದಲ್ಲಿ ಇವನಿಗೆ ಕೋಳಿ ಕೊಟ್ಟ ಆ ಹೆಣ್ಣು ಬರುತ್ತಿದ್ದಳು ಅಂಜಪ್ಪನಿಗೆ ಮೊಣಕಾಲು ಹಂಜಿ ಹಾಗಾಯಿತು ಮುಂದೆ ಇಡುವುದಕ್ಕೆ ಹೆಜ್ಜೆಯೇ ಬರಲಿಲ್ಲ ಇದು ಯಾಕೋ ಅನಾಹುತಕ್ಕೆ ಬಂತು ಎಂದು ಅವನಿಗೆ ಒಳಗೆ ತಿಳಿದು ಹೋಯಿತು ಹಾಗೆ ಬರುತ್ತಿದ್ದವರ ಕಡೆ ನೋಡುತ್ತಾ ನಿಲ್ಲಲಾಗಿ ಆ ಹೆಣ್ಣು ದೂರದಿಂದಲೇ ಇವನಿಗೆ ತಾನು ಕೊಟ್ಟ ಮಾತು ಹೇಳಬಾರದೆಂದು ಕೈಯಾಡಿಸುತ್ತಾ ಸನ್ನೆ ಮಾಡಿದಳು ಆ ಮುದುಕಿ ಹತ್ತಿರಕ್ಕೆ ಬಂದು ಇವನೇನೆ ಅಂಜಪ್ಪ ಎಂದು ಕೇಳಿದಳು ಅವಳ ಜೊತೆ ಬರುತ್ತಿದ್ದ ಮನುಷ್ಯ ಆ ಊರಿನ ತಳಾರಿ ಹೌದು ಎಂದು ಅವನು ಹೇಳಿದ ಮುದುಕಿಯವನನ್ನು ಅಂಜಪ್ಪ ನಮ್ದೊಂದು ಕೋಳಿ ಏನಾದರೂ ಕಂಡಿಯ ನೀನು ಎಂದು ಕೇಳಿದಳು ಅಂಜಪ್ಪ ಅದ್ಯಾವುದೋ ಹಾಳು ಕೋಳಿ ಜೋಳಿಯೊಳಗೆ ಬಂದ್ಬಿಟ್ಟದೆ ನಂಗೆ ತಿಳಿಯಲೇ ಇಲ್ಲ ಈಗೇ ಅಯ್ಯೆ ಹೇಳ್ದ ಎಂದ ಮೊದಲು ಬಂದಿದ್ದವನು ಯಾರೋ ಕೊಟ್ಟರು ಅಂದಲ್ಲಪ್ಪೋ ಎಂದ ಅಯ್ಯೋ ನಮ್ಮಪ್ಪ ನಮಗೊಂದು ಹಿಡಿ ಅಕ್ಕಿ ಹಾಕೋದೇ ಕಷ್ಟ ಕೋಳಿ ಕೊಡಕ್ಕೆ ಬರ್ತಾರಾ ಎಂದ ಅಂಜಪ್ಪ ತಳಾರಿ ಬಂದವನು ಜೋಳಿಗೆಯನ್ನು ತೆಗೆದ ಒಳಗೆ ಕೋಳಿ ಮೂರ್ಛೆ ಸ್ಥಿತಿಯಲ್ಲಿ ಬಿದ್ದಿದೆ ಮುದುಕಿ ಪರವಾಗಿಲ್ಲ ಪದ ಹೇಳ್ತಾನೆ ಅಂತ ಮನೆ ಹತ್ತಿರ ಬಿಟ್ಟರೆ ಕೋಳಿ ಹರಿಸೋಕೆ ಮೊದಲು ಮಾಡಿದ್ನಾ ಎಂದಳು ನಡೆ ಊರಿಗೆ ಗೌರಿಗೆ ಹೇಳೋಣ ಎಂದಿ ಇವನನ್ನು ಚೆನ್ನಾಗಿ ಬೈದಳು ಅಂಜಪ್ಪ ಅಮ್ಮ ಕೋಳಿ ನಾನು ಕದಿಲಿಲ್ಲ ನಿನ್ನ ಕೋಳಿ ಆದರೆ ನೀನು ತಗೊಂಡೋಗು ನನ್ನ ತಂಡೆಗೆ ಬರಬೇಡ ಎಂದ ಏನಯ್ಯ ಭಾಳ ಸಂಪನ್ನ ಹಂಗೆ ಮಾತಾಡ್ತಾ ಇದ್ದೀಯಾ ಕದಿಯ ಹಂಗಿದ್ರೆ ಕೋಳಿ ನಿಂತವ ಹೆಂಗೆ ಬಂತು ಎಂದು ಮುದುಕಿ ಹುಡುಗಿ ಕಡೆ ತಿರುಗಿ ಇದು ನಮ್ಮದೇ ಅಲ್ವೇನೆ ಕೋಳಿ ಎಂದಳು ಹುಡುಗಿ ಏನೋ ನಮ್ದು ಅಲ್ಲ ಅನ್ನ ಹಂಗದೆ ಅನ್ನ ಹಂಗದೆ ಅಂಜಪ್ಪ ಎಲ್ಲಾದರೂ ಕೊಂಡ್ಕೊಂಡಿರ್ಬೋದು ಎಂದಳು ತಳಾರಿ ಇದೆಲ್ಲ ಯಾವ ಮಾತು ಊರು ತಾವ ಹೋಗೋಣ ಸಮಾಚಾರ ಎಲ್ಲ ಹೇಳೋಣ ಅವ್ರು ನ್ಯಾಯ ಅಂದಿದ್ದ ಮಾಡಲಿ ಎಂದ ಅಂಜಪ್ಪನಿಗೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ದಾರಿಯೇ ತೋರಲಿಲ್ಲ ಗೌಡನಿಗೂ ತನ್ನ ಮೇಲೆ ಕೋಪ ಇದೆ ಅಂತ ಬಲ್ಲ ಇದೇನೋ ಗ್ರಹಚಾರ ಬಂತು ಎಂದು ಅವನು ಜೋಳಿಗೆಯನ್ನು ಹೊತ್ತುಕೊಂಡು ಅವರ ಜೊತೆ ಮರಳಿ ಊರಿಗೆ ಹೋದ ಅಲ್ಲಿ ಆದದ್ದನ್ನು ಹೇಳಿ ಪ್ರಯೋಜನವಿಲ್ಲ ಊರಿನಲ್ಲಿ ಅದಕ್ಕೆ ಹಿಂದೆ ಕೋಳಿಗಳು ಕಳೆದುಕೊಂಡಿದ್ದವರು ಕಳೆದುಕೊಳ್ಳದೇ ಇದ್ದವರು ಎಲ್ಲರೂ ಅಂಜಪ್ಪ ಹಿಂದೆ ಬಂದ ದಿವಸ ತಮ್ಮದೊಂದು ಕೋಳಿ ಹೋದ ಹಾಗೆ ನೆನಪು ಎಂದರು ಗೌಡ ಬಂದ ಏನೋ ಅಂಜಪ್ಪ ಇಷ್ಟು ದಿನ ಹೇಳಿದ್ದಲ್ಲ ಪದ ಅಲ್ಲ ಈಗ ಲಾಕಪ್ಪಿ ಕಳಿಸ್ತೀನಿ ಆಗ ಹೇಳು ಪದನ ಎಂದ ಪೊಲೀಸ್ ಸ್ಟೇಷನ್ ಬಹಳ ದೂರವಿರಲಿಲ್ಲ ಅಲ್ಲಿಗೆ ಅಪರಾಧಿಯನ್ನು ದಾಗಿನ ಸಮೇತ ರಿಪೋರ್ಟ್ನೊಂದಿಗೆ ಕಳಿಸಿಕೊಟ್ಟಿದ್ದಾಯಿತು ಅಲ್ಲಿ ಹೇಳಿಕೆ ಕೇಳಿಕೆಗಳಲ್ಲ ಅದವು ಅಂಜಪ್ಪ ವಿಚಾರಣೆ ದಿನ ಕೋರ್ಟಿಗೆ ಹಾಜರಾಗುತ್ತೇನೆ ಅಂತ ಜಾಮೀನಿನ ಮೇಲೆ ಊರಿಗೆ ಬಂದ ವಿಚಾರಣೆ ಆಯಿತು ವಿಚಾರಣೆಗೆ ಏನಿದೆ ಮುದುಕಿ ಮನೆಯಿಂದ ಕೋಳಿ ಹೋದದ್ದು ನಿಜ ಆ ಕೋಳಿಯನ್ನು ಅವಳು ಗುರುತಿಸಿದ್ದಳು ಅದು ಅಂಜಪ್ಪನ ಹತ್ತಿರ ಇದ್ದದ್ದು ನಿಜ ಅದನ್ನು ಮೂರು ಜನ ನೋಡಿದ್ದರು ಮ್ಯಾಜಿಸ್ಟ್ರೇಟರು ಅಂಜಪ್ಪನನ್ನು ನೀನು ಏನು ಹೇಳುತ್ತೀಯಾ ಎಂದು ಕೇಳಿದರು ಅಂಜಪ್ಪ ಎಲ್ಲೋ ಬುದ್ಧಿ ನನ್ನ ಪದ ಹೇಳ್ತಾ ಇರಬೇಕಾದ್ರೆ ಕೋಳಿ ಬಂದು ಬೆಚ್ಚಿಗೆ ಆದ ಅಂತ ಜೋಳಿಗೆಯೊಳಗೆ ಸೇರಿಕೊಂಡಿರಬೇಕು ನಾನು ತಿಳಿಲೇ ಇಲ್ಲ ನಾನು ತಂದ್ಬಿಟ್ಟೆ ಮ್ಯಾಜಿಸ್ಟ್ರೇಟರು ಏನು ಪುರಾಣ ಹೇಳ್ತೇನೆ ನೀನು ಕೋಳಿ ಬಂದು ನಿನ್ನ ಜೋಳಿಗೆ ಒಳಗೆ ಕುಳಿತುಕೊಳ್ತದೆಯಾ ಸತ್ಯ ಹೇಳು ಅಂಜಪ್ಪ ಮಹಾಸ್ವಾಮಿ ಸತ್ಯ ಹೇಳ್ತೀನಿ ನೀವು ಹೇಳಿದ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಕೋಳಿ ಕದಿಲಿಲ್ಲ ಮ್ಯಾಜಿಸ್ಟ್ರೇಟರು ನೀನು ಕೋಳಿ ಕದೀಲಿಲ್ಲ ಅನ್ನೋ ಕೋಳಿಯನ್ನು ಜೋಳಿಗೆಗೆ ತಾನೇ ಬರಲಿಲ್ಲ ಯಾರಾದರೂ ಕೊಟ್ಟರೇನೋ ಅಂಜಪ್ಪನಿಗೆ ಆ ಹುಡುಗಿ ಕೊಟ್ಟಳು ಅಂತ ಹೇಳಬೇಕು ಎಂದು ನಾಲಗೆಯ ಕೊನೆಗೆ ಬಂದಿತು ಆದರೆ ಅವಳು ಯಾರಿಗೂ ಹೇಳಬೇಡ ಎಂದು ಹೇಳಿದ್ದು ಆಮೇಲೆ ತನಗೆ ಸನ್ನೆ ಮಾಡಿದ್ದು ಎಲ್ಲ ಜ್ಞಾಪಕ ಬಂತು ಏನೋ ಪಾಪ ಭ್ರಮೆಯಿಂದ ಒಂದು ಕೋಳಿ ಕೊಟ್ಟಳು ಅವಳನ್ನು ಯಾಕೆ ಬಿಟ್ಟುಕೊಡಬೇಕು ಎಂದು ಯೋಚನೆ ಬಂದು ಆ ಮಾತು ತಡೆಯಿತು ಏನು ಹೇಳದೆ ಸುಮ್ಮನೆ ಇದ್ದನು ಏನ್ ಹೇಳ್ತೀಯಾ ಅಂತ ಮ್ಯಾಜಿಸ್ಟ್ರೇಟ್ರು ಪುನಃ ಕೇಳಿದರು ಅಂಜಪ್ಪ ಏನು ಹೇಳಲಿ ಬುದ್ಧಿ ಧರ್ಮದ ದಣಿ ನಿಜ ಏನು ಅಂತ ನಿಮಗೆ ದೇವರೇ ತಿಳಿಸಬೇಕು ನಾನು ಕದಿಲಿಲ್ಲ ಮ್ಯಾಜಿಸ್ಟ್ರೇಟರು ಇವನ ಮೇಲೆ ಒಂದು ಚಾರ್ಜ್ ಅಂತ ಬರೆದು ನಿನ್ನ ಕಡೆ ಸಾಕ್ಷಿಗಳಿದ್ದಾರಾ ಅಂತ ಕೇಳಿದರು ಅಂಜಪ್ಪ ಅಯ್ಯೋ ಮಾಸಾಮಿ ನನ್ಗೆ ಸಾಕ್ಷಿ ದೇವರು ಸಾಕ್ಷಿ ಎಂದ ಮ್ಯಾಜಿಸ್ಟ್ರೇಟ್ರು ಕಳ್ಳನಾದರೂ ಎಷ್ಟು ನಯವಾಗಿ ಮಾತಾಡ್ತಾನೆ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಜುಲ್ಮಾನೆ ತಪ್ಪಿದರೆ ಹದಿನೈದು ದಿನ ಸಜಾ ಎಂದು ಶಿಕ್ಷೆ ವಿಧಿಸಿದರು ಅಂಜಪ್ಪ ಜುಲ್ಮಾನೆ ತೆತ್ತು ಪೆಚ್ಚು ಮುಖ ಹಾಕಿ ಊರಿಗೆ ಬಂದ ಇದಾಗಿ ನಾನು ಹೇಳಿದಂತೆ ನಲವತ್ತು ವರ್ಷಗಳ ಮೇಲೆ ಆಗಿದೆ ಅಂಜಪ್ಪ ಇದನ್ನು ಹೇಳಿ ಸುಮ್ಮನೆ ಮೇಷ್ಟೇಟು ಅಂದರೆ ಏನಾಯ್ತಪ್ಪ ತಪ್ಪಿಗೆ ಶಿಕ್ಷೆ ಮಾಡೋದು ಸತ್ಯವಂತನ ಕಾಪಾಡೋದು ದೇವ್ರ ಕೆಲಸ ಆ ಕೆಲಸ ಮನುಷ್ಯನ ಕೈಗೆ ಬಂದಾಗ ಮನುಷ್ಯ ದೇವರ ಹಾಗೆ ನಡ್ಕೊಳ್ಬೇಕು ಹೆಚ್ಚು ಕಡಿಮೆ ಆದಿತು ಅಂತ ಭಯದಲ್ಲಿರಬೇಕು ಇಲ್ದಿರ ಇದ್ದರೆ ಆ ಮೇಷ್ಟಿಟ್ಟು ಬೇಡಿ ಹಾಕ್ತೇನೆ ಅಂದ್ರಲ್ಲ ಹಾಗೆ ಅನ್ಯಾಯ ಆದಿತು ಎಂದ ರಂಗಪ್ಪ ಸರಿ ಬಿಡು ನಿನ್ನ ನನ್ನ ಹತ್ರ ಏನಾದ್ರು ತಪ್ಪಿದಸ್ತ ಅಂತ ತಂದ್ರೆ ಸತ್ಯ ಏನು ಅಂತ ಸರಿಯಾಗಿ ತಿಳ್ಕೊಂಡು ನಿನ್ನ ಬಿಟ್ಬಿಡ್ತೀನಿ ಅಂದ ಅಂಜಪ್ಪ ಇನ್ನ ನರ್ಮನ್ಸ್ರ ಮುಂದೆ ಏನು ಬಂದೇನೋ ಬಿಡಪ್ನು ಇನ್ನ ಮೇಷ್ಟೇಟು ನಮ್ಮಪ್ಪ ತಿರುಪತಿ ವೆಂಕಟಸ್ವಾಮಿ ಹೋಗಬೇಕು ನಿಲ್ಬೇಕು ಏನು ಅನ್ನೋ ಹೊತ್ತಿಗೆ ತಪ್ಪಾಯಿತು ಅಂತ ಕಾಲಿಗೆ ಬಿಡಬೇಕು ನಮ್ಮಪ್ನು ಕಾಪಾಡ್ತಾನೆ ಎಂದ ನಾವು ಸುಮ್ಮನೆ ಇದ್ದೆವು ಅಂಜಪ್ಪ ಇನ್ನೂ ಸ್ವಲ್ಪ ಹೊತ್ತು ಕುಳಿತಿದ್ದು ಅಪ್ನೋ ನೀನು ಮೇಸ್ಟೇಟ್ ಆಗಿದ್ದಕ್ಕೆ ಅನಂಗೋಸಿ ಎಲೆ ಅಡಿಕೆ ಕೊಡಿಸಲಲ್ಲಯಾ ಅಂದ ರಂಗಪ್ಪ ಹುಡುಗರನ್ನು ಕರೆದು ಅವನಿಗೆ ಸ್ವಲ್ಪ ಎಲೆ ಅಡಿಕೆಯನ್ನು ಕೊಡಿಸಿದ ಅಂಜಪ್ಪ ಅದನ್ನು ತೆಗೆದುಕೊಂಡು ನಾನು ಹೇಳಿದ್ದು ಜ್ಞಾಪಕ ಇರಲಿ ಇನ್ನು ಬರೋಣ ಎಂದು ಹೇಳಿ ಹೊರಟು ಹೋದ